मक्कले निम्मेल्लरिगू वीडियो पाठ के स्वागत मक्कले तरगति नालक्को विषय कन्नड भाग एरडु मक्कले इलियु मत्ते इलियाद कथे मुंदुवरेदंत भाग मक्कले सो इदु इलियु मत्ते इलियाद कथे भाग ಎರಡು ಮಕ್ಕಳೇ ಇದು ಮುಂದುವರೆದಂಥ ಗದ್ಯ ಪಾಠ ಹೊಸ ಪಠ್ಯಕ್ರಮದಲ್ಲಿ ಮುಂದುವರೆದಂಥ ಪಾಠ ಬನ್ನಿ ಮಕ್ಕಳೇ ಈ ಒಂದು ಮುಂದುವರೆದಂಥ ಗದ್ಯ ಪಾಠದಲ್ಲಿ ಯಾವ ರೀತಿ ಮಂತ್ರವಾದಿಯ ಕರ್ಣ ಇತ್ತು ಮತ್ತು ಇಲಿಯು ಮತ್ತು ಇಲಿ ಯಾವ ರೀತಿ ಇಲಿ ಆಯಿತು ಅನ್ನೋದನ್ನು ನೋಡೋಣ ಮಕ್ಕಳೇ ಎಸ್ ನಾನು ಮೊದಲೇ ವೀಡಿಯೋದಲ್ಲಿ ಮಾಡಿದ ಹಾಗೆ ಓದುತ್ತಾ ಓದ್ತಿನ ಅಲ್ಲಿನ ಚರ್ಚೆಯನ್ನು ಮಾಡಿಕೊಂಡು ಮುಂದುವರಿಯೋಣ ಮಕ್ಕಳೇ ಎಸ್ ಆ ಹಸುವು ಖುಷಿಯಿಂದ ಗುಡ್ಡಕ್ಕೆ ಒಡಿತು ಇಲ್ಲಿ ಮಂತ್ರವಾದಿಯು ಯಾವಾಗ ಆ ಒಂದು ಹಸುವನ್ನಾಗಿ ಮಾಡಿದ ನಾಯಿಯನ್ನು ಹಸುವನ್ನಾಗಿ ಮಾಡಿದ ನಂತರ ಆ ಒಂದು ಹಸು ಖುಷಿಯಿಂದ ತಾನು ನಾಯಿಯಿಂದ ಹಸುವಾದೆ ಅಂತ ಹೇಳಿಕೊಂಡು ಆತ ಆ ಒಂದು ಹಸು ಖುಷಿಯಿಂದ ಗುಡ್ಡಕ್ಕೆ ಹೋಯಿತು ಗುಡ್ಡಕ್ಕೆ ಯಾಕೆ ಹೋಗುತ್ತೆ ಮಕ್ಕಳೇ ಹಸು ಸೊ ಹಸು ಮೇಯೋದು ಯಾವಾಗಲೂ ಹುಲ್ಲನ್ನು ತಿನ್ನಲು ಹುಲ್ಲನ್ನು ಮೇಯಲು ಅದು ಗುಡ್ಡಕ್ಕೆ ಹೋಯಿತು ಎಸ್ ನೋಡಿ ಮಕ್ಕಳೇ ಇಲ್ಲಿ ಈ ಒಂದು ನಾಯಿಯಿಂದ ಹಸುವಾಗಿ ಈ ಒಂದು ಪರಿವರ್ತನೆ ಆದಂಥ ಚಿತ್ರ ಇದೆ ನೋಡಿ ಮಕ್ಕಳೇ ನಾಯಿತು ನಾಯಿಯಿಂದ ಹಸುವಾಗಿ ಹೋಯಿತು ಈ ಒಂದು ಹಸು ಗುಡ್ಡಕ್ಕೆ ಮೇಯಲು ಅಲ್ಲಿಗೆ ಹೋಯಿತು ಆದರೆ ಅಲ್ಲಿದ್ದ ಹುಲಿಯೊಂದು ಅದರ ಮೇಲೆ ದಾಳಿ ಇಟ್ಟಿತು ಸೊ ಅದು ಸಹ ಅಲ್ಲೊಂದು ಹುಲಿ ಆ ಒಂದು ಹಸುವಾಗಿದ್ದರೆ ಅದಕ್ಕೆ ಏನು ಭಯ ಇಲ್ಲವೇ ಹಸುವಾದರೂ ಸಹ ಆ ಒಂದು ಹಸುವಿಗೆ ಭಯವಾಯಿತು ಯಾವುದರಿಂದ ಅಂದರೆ ಹುಲಿಯಿಂದ ಹುಲಿ ಅಥವಾ ಸಿಂಹ ಬಿಟ್ಟವೇ ಅದು ಮೊಂಟಿಯಾಗಿ ಸಿಕ್ಕರೆ ಹಸುವನ್ನು ಸೊ ಒಂದು ಹುಲಿ ಅದನ್ನು ಆಕ್ರಮಣವನ್ನು ಮಾಡಿತು ಹುಲಿ ತಿನ್ನಲು ಅದನ್ನು ಹೊಂಚು ಹಾಕಿತು ಆದರೆ ಹೇಗೋ ತಪ್ಪಿಸಿಕೊಂಡು ಮತ್ತೆ ಹಸುವು ಮಂತ್ರವಾದಿಯ ಹತ್ತಿರ ಬಂದಿತು ಸೊ ಹಾಗೆ ಅದು ಹೇಗೋ ಹುಲಿಯಿಂದ ತಪ್ಪಿಸಿಕೊಂಡು ಮಂತ್ರವಾದಿಯ ಹತ್ತಿರ ಬಂತು ನಂತರ ಸ್ವಾಮಿ ಹಸುವಿಗೂ ಹುಲಿಯಿಂದ ಪ್ರಾಣ ಭಯವಿದೆ ಆದ್ದರಿಂದ ನನ್ನನ್ನು ಹುಲಿಯನ್ನಾಗಿ ಮಾಡಿರಿ ಎಂದು ಬೇಡಿಕೊಂಡಿತು ಸೊ ಹೀಗೆ ಆ ಒಂದು ಹಸುವಿಗೂ ಒಂದು ಹುಲಿಯ ಪ್ರಾಣ ಭಯವಿದೆ ಹುಲಿ ನನ್ನನ್ನು ಭೇಟಿಯಾಡಿಕೆ ಬರ್ತಾ ಇದೆ ಸೊ ಅದರಿಂದ ನನ್ನನ್ನು ಸಹ ಹುಲಿಯನ್ನಾಗಿ ಮಾಡಿರಿ ಎಂದು ಅದು ಆ ಹಸು ಬೇಡಿಕೊಂಡಿತು ಮಂತ್ರವಾದಿಯು ಅದನ್ನು ಹುಲಿಯನ್ನಾಗಿ ಮಾಡಿದ ಈ ರೀತಿ ವರವನ್ನು ಕೊಟ್ಟಿದ್ದ ತಪ್ಪಿಗೆ ಮೊದಲೇ ಸೊ ಮತ್ತೆ ಅದಕ್ಕೆ ಮತ್ತೆ ಸಹಾಯವನ್ನು ಮಾಡಿದ ಹಸುವನ್ನು ಹುಲಿಯಾಗಿ ಪರಿವರ್ತನೆಯನ್ನು ಮಾಡಿದ ತನ್ನ ಮಂತ್ರಶಕ್ತಿಯನ್ನು ಉಪಯೋಗಿಸಿ ಹೀಗೆ ಈ ಒಂದು ಮಂತ್ರವಾದಿ ಹಸುವನ್ನು ಹುಲಿಯನ್ನಾಗಿ ಮಾಡುವ ಶಕ್ತಿ ಅವನಲ್ಲಿತ್ತು ಸೊ ಅದಕ್ಕೆ ಅವನು ಅದನ್ನು ಪರಿವರ್ತನೆ ಹುಲಿಯನ್ನಾಗಿ ಪರಿವರ್ತನೆ ಮಾಡಿದ ಇಲ್ಲಿ ನೋಡಿ ಮಕ್ಕಳೇ ಈ ಒಂದು ಹಸು ಮತ್ತು ಹುಲಿಯಾಗುತ್ತಿರೋ ಚಿತ್ರ ಹಸುವಿನ ಚಿತ್ರ ಇದೆ ನಂತರ ಹುಲಿಯಾಗಿದೆ ಹಸುವಿನ ಚಿತ್ರ ಮತ್ತು ಹುಲಿಯ ಚಿತ್ರವನ್ನು ಇಲ್ಲಿ ಮಾಡಿದ್ದೀವಿ ನೋಡಿ ಮಕ್ಕಳೇ ಹಸುವಾಗಿದ್ದಂಥದ್ದು ಹುಲಿಯಾಗಿ ಪರಿವರ್ತನೆ ಆಯಿತು ಎಸ್ ಹುಲಿಯಾಗಿ ಬದಲಾದ ತಕ್ಷಣ ಎಲ್ಲವೋ ಮಂತ್ರವಾದಿ ನನಗೀಗ ವಿಪರೀತ ಹಸುವೆಯಾಗಿದೆ ಹೀಗೆ ನೋಡಿ ಮಕ್ಕಳೇ ಒಂದು ಪುಟ್ಟದಾದಂಥ ಇಲಿಯನ್ನು ಬೆಕ್ಕಾಗಿ ಮಾಡಿ ಬೆಕ್ಕನ್ನು ನಾಯಿಯಾಗಿ ಮಾಡಿ ನಾಯಿಯನ್ನು ಹಸುವನ್ನಾಗಿ ಮಾಡಿ ಹಸುವನ್ನು ಮತ್ತೆ ಹುಲಿಯನ್ನಾಗಿ ಮಾಡಿದ ತಕ್ಷಣ ಯಾವ ರೀತಿ ಆ ಒಂದು ಇಲಿ ಬದಲಾವಣೆಯಾಗಿ ಯಾವ ರೀತಿ ಮತ್ತೆ ಗುರುವಿಗೆ ತಿರುಮಂತವರನ್ನು ಆಗ್ತಾ ಇದೆ ಅನ್ನೋದನ್ನು ನೋಡಿ ಮಕ್ಕಳೇ ನನಗೀಗ ವಿಪರೀತ ಹಸಿವೆಯಾಗಿದೆ ಆ ಒಂದು ಹುಲಿಯಾಗಿ ಬದಲಾವಣೆ ತಕ್ಷಣ ಹೇಳ್ತು ನನಗೀಗ ವಿಪರೀತ ಹಸಿವೆಯಾಗಿದೆ ಅದರಲ್ಲೂ ಮನುಷ್ಯನ ಮಾಂಸ ಎಂದರೆ ನನಗೆ ಬಹಳ ಇಷ್ಟ
ಸೊ ಹಾಗಾಗಿ ನನಗೆ ಮಾಂಸ ಈಗ ತಿನ್ನಬೇಕು ನಾನು, ಈಗ ಯಾರನ್ನ ತಿನ್ನಲಿ, ನನ್ನ ಮುಂದೆ ಇರೋದು ಯಾರು, ನೀನು ಮನುಷ್ಯ. ಸೊ ಅದರಿಂದ ನಿನ್ನನ್ನೇ ನಾನು ತಿಂತೀನಿ, ನನಗೆ ಮನುಷ್ಯನ ಮಾಂಸ ಎಂದರೆ ತುಂಬ ಇಷ್ಟ ಅಂತ ಆ ಒಂದು ಹಿಲಿ, ಸಾರಿ ಇಲಿ ಅಲ್ಲ ಹುಲಿ, ಅದು ಹೇಳ್ತಾ ಇದೆ ನೋಡಿ, ಮನುಷ್ಯ ಮಾಂಸವೆಂದರೆ ನನಗೆ ಬಹಳ ಇಷ್ಟ, ಏಕೆಂದರೆ ಮನುಷ್ಯನ ಒಂದು ವಾಸನೆಯೇ ಅದು ತುಂಬ ಇಷ್ಟಪಡುತ್ತೆ. ಸೊ ಹಾಗಾಗಿ ಮನುಷ್ಯನ ಮಾಂಸ ಎಂದರೆ ಅದಕ್ಕೆ ಬಹಳ ಹಬ್ಬದೂಟ ಇದ್ದ ಹಾಗೆ. ಸೊ ಅದರಿಂದ ಆ ಒಂದು ಹುಲಿ ಹೇಳ್ತಾ ಇದೆ, ನನಗೆ ಭಾಳ ಹಸಿವೆ ಆಗಿದೆ, ಮಾಂಸ ಎಂದರೆ ನನಗೆ ತುಂಬ ಇಷ್ಟ, ಮನುಷ್ಯ ಮಾಂಸ ಎಂದರೆ ತುಂಬ ಇಷ್ಟ, ಆದರೆ ನೀನು ಇಲ್ಲೇ ಇದ್ದೀಯಾ, ಅದರಲ್ಲೂ ಸುಲಭದಲ್ಲಿ ನೀನೇ ಸಿಕ್ಕಿಬಿಟ್ಟಿದ್ದೀಯಾ, ನಾನು ಬೇಟೆಯನ್ನು ಆಡಬೇಕಾಗಿತ್ತು ಆದರೂ ಬೇಟೆ ಆಡುವಂಥ ಅವಶ್ಯಕತೆ ಇಲ್ಲ, ಏಕೆಂದರೆ ನೀನೇನ ಎದುರುಗಡೆ ನೀನು ಸುಲಭದಲ್ಲಿ ಸಿಕ್ಕಿದ್ದೀಯಾ, ಓಡುವಂಥ ಅವಶ್ಯಕತೆ ಇಲ್ಲ, ನೀನೇ ಸಿಕ್ಕಿಬಿಟ್ಟಿದ್ದೀಯಾ, ನಿನ್ನನ್ನೇ ಬಗೆದು ತಿನ್ನುತ್ತೇನೆ, ಆದ್ದರಿಂದ ನೀನು ಎದುರುಗಡೆ ಇದ್ದೀಯಾ, ಆದ್ದರಿಂದ ನಿನ್ನನ್ನು ಬಿಡಲ್ಲ, ನಿನ್ನನ್ನೇ ಬಗೆದು ತಿನ್ನುತ್ತೇನೆ ಎಂದು ಅಬ್ಬರಿಸುತ್ತಾ ಮಂತ್ರವಾದಿಯ ಮೇಲೆ ಜಿಗಿಯಿತು. ಈ ರೀತಿ ಯಾವಾಗ ನೋಡಿದ್ದೀವಿ ಈ ಒಂದು ಇಲಿ ಯಾವ ರೀತಿ ಶಕ್ತಿಯನ್ನು ಪಡೆದುಕೊಂಡು ಶಕ್ತಿ ಕೊಟ್ಟವರನ್ನೇ ಇದು ತಿನ್ನುತ್ತೀನಿ ಅಂತ ಇದೆ ನೋಡಿ ಮಕ್ಕಳೇ. ಸಹಾಯವನ್ನೇ ಮರೆತಿದೆ ಇಲಿ, ಮಂತ್ರವಾದಿಯು ಮಾಡಿದಂಥ ಸಹಾಯವನ್ನೇ ಮರೆತು ಹುಲಿಯಾಗಿ ಅವನನ್ನು ತಿನ್ನಲು ಈ ಒಂದು ಹೊಂಚನ್ನು ಹಾಕ್ತಾ ಇದೆ. ಹೀಗೆ ಮಂತ್ರವಾದಿಯ ಮೇಲೆ ಜಿಗಿಯಿತು ನೋಡಿ ಮಕ್ಕಳೇ. ಆಗ ಮಂತ್ರವಾದಿಯು, ನೀನು ಹುಲಿಯಾಗಿರಲು ಅಯೋಗ್ಯನಾಗಿರುವೆ. ಸೊ ಹೀಗೆ ಆ ಮಂತ್ರವಾದಿ ಬಿಡ್ತಾನ, ಆ ಒಂದು ಹುಲಿಯನ್ನು ಸೃಷ್ಟಿಸಿದಂಥ ಮಂತ್ರವಾದಿ ಆ ಒಂದು ಹುಲಿಯನ್ನ ನಿಯಂತ್ರಣ ತೆಗೆದುಕೊಳ್ಳಲು ಅವನ ಕೈಲಿ ಆಗೋದಿಲ್ಲವೇ. ಸೊ ಹಾಗಾಗಿ ನೀನು ಹುಲಿಯಾಗಿರಲು ಅಯೋಗ್ಯ, ಯಾಕೆಂದರೆ ನೀಡಿದಕ್ಕಂಥ ಸಹಾಯವನ್ನು ನೀನು ಮರೆತು ಬಿಟ್ಟೆ. ಸೊ ಅದರಿಂದ ನೀನು ಹುಲಿಯಾಗಿರಲು ನೀನು ಅಯೋಗ್ಯನಾಗಿರುವೆ. ನಿನಗೆ ಉಪಕಾರ ಮಾಡಿದ ನನ್ನ ಪ್ರಾಣಕ್ಕೆ ಕುತ್ತು ತರುತ್ತೀಯಾ? ನಾನು ನಿನಗೆ ಬಹಳ ಉಪಕಾರವನ್ನು ಮಾಡಿದ್ದೇನೆ, ಸಹಾಯವನ್ನು ಮಾಡಿದ್ದೇನೆ, ಎಷ್ಟೊಂದು ನಿನ್ನನ್ನು ನಾನು ಪರಿವರ್ತನೆ ಮಾಡಿದ್ದೇನೆ, ಆದರದು ಹೀಗೆ ಮರೆತು ಬಿಟ್ಟಲ್ಲ ನೀನು, ಆದರದು ನಿನ್ನಿಂದ ಸಾಧ್ಯವಿಲ್ಲ, ಈಗ ನನ್ನನ್ನು ಕೊಲ್ಲಲು ಸಾಧ್ಯವಿಲ್ಲ ಏ ಹುಲಿ ಅಂತ ಹೇಳುತ್ತಾ ಏನುತ್ತಾ ಮತ್ತೆ ಅದರ ಮೇಲೆ ಅಥವಾ ಹುಲಿಯ ಮೇಲೆ ಮಂತ್ರವಾದಿ ಮಂತ್ರಬೂದಿ ಓದಿದ. ಈ ರೀತಿ ಮಂತ್ರಬೂದಿಯನ್ನು ಓದಿದ, ಮಂತ್ರಬೂದಿಯನ್ನು ಈ ಒಂದು ನೋಡಿ ಮಕ್ಕಳೇ, ಇಲ್ಲಿ ಮಂತ್ರಬೂದಿ ಓದಿದ ತಕ್ಷಣ ಈ ಒಂದು ಹುಲಿ ಇಲಿಯಾಗಿ ಪರಿವರ್ತನೆಯಾಯಿತು. ಇಲ್ಲಿ ನೋಡಿ ಮಕ್ಕಳೇ, ದೊಡ್ಡ ಶಕ್ತಿಯನ್ನು ಯಾರದೋ ಸಹಾಯದಿಂದ ಪಡೆದುಕೊಂಡಿತು, ಕರುಣೆಯನ್ನು ಬೇಡಿ ತೆಗೆದುಕೊಂಡಿತ್ತು. ಈ ರೀತಿ ಹುಲಿಯಾದಂಥದ್ದು ಮರೆತು ಮತ್ತೆ ಆ ಒಂದು ಮಂತ್ರವಾದಿನೇ ತಿಂದರೆ ಬಿಡ್ತಾರ ಮಕ್ಕಳೇ. ಸೊ ಅದಕ್ಕೆ ಹುಲಿಯಾದದ್ದು ನಂತರ ಮಂತ್ರಬುದ್ಧಿ ಹಾಕಿದ ತಕ್ಷಣ ಇಲಿಯಾಗಿ ಪರಿವರ್ತನೆಯಾಗಿ ಹೋಯಿತು, ಮತ್ತೆ ನಿಜವಾದಂಥ ರೂಪ ಆ ಒಂದು ಇಲಿಗೆ ಬಂತು. ಎಸ್, ತಕ್ಷಣ ಅದು ಇಲಿಯಾಗಿ ಪರಿವರ್ತನೆ ಹೊಂದಿತು. ಮಂತ್ರವಾದಿ ಇಲಿಯನ್ನು ಗದರಿಸಲು ಅದು ಚೀವ್ ಚೀವ್ ಎಂದು ಚೀರುತ್ತಾ ಓಡಿ ಹೋಯಿತು. ಹೀಗೆ ಆ ಒಂದು ಇಲಿ ಏನನ್ನು ಹೇಳಲು ಸಾಧ್ಯ ಮಕ್ಕಳೇ? ಸೊ ಅದರಿಂದ ಅದು ತನ್ನ ಭಾಷೆಯಲ್ಲೇ ಚೀವ್ ಚೀವ್ ಎಂದು ಚೀರುತ್ತಾ ಓಡಿ ಹೋಯಿತು. ಈ ರೀತಿ ನಿರಾಶೆ ಆ ಒಂದು ಇಲಿಗೆ ಕಾದಿತ್ತು, ಅದು ಓಡಿ ಹೋಯಿತು, ಮುಖ ತೋರಿಸಲು ಆಗದೆ ಅದು ಓಡಿ ಹೋಯಿತು. ಎಸ್, ಈ ಒಂದು ಪಾಠವನ್ನು ಬರೆದಿರ್ತಕ್ಕಂಥವರು ಪಂಜೆ ಮಂಗೇಶರಾಯರು. ಹೀಗೆ ಸಹಾಯವನ್ನು ಮಾಡಿದಂಥ ಮಂತ್ರವಾದಿಯನ್ನೇ ಸಹ ಇದು ಕೊಲ್ಲಲು ಹೋದಾಗ ಮಂತ್ರವಾದಿ ಸುಮ್ಮನೆ ಬಿಡುವನೆ ಮಕ್ಕಳೇ. ಸೊ ಇದರಿಂದ ಸಹಾಯವನ್ನು ಮಾಡಿದವರನ್ನು ನಾವು ಜೀವನ ಪೂರ್ತಿಯಾಗಿ ನೆನೆದುಕೊಳ್ಳಬೇಕು, ಆ ಸಹಾಯವನ್ನು ಸಾರ್ಥಕವನ್ನಾಗಿ ನಾವು ಮಾಡಿಕೊಳ್ಳಬೇಕು. ಅದನ್ನು ನಾವು ಮರೆತು ಅವರಿಗೆ ನಾವು ನಮ್ಮ ಶಕ್ತಿ ಜಾಸ್ತಿ ಇದೆ ಅಂತ ಹೇಳಿ ನಾವು ಮತ್ತೆ ಹೋದರೆ ಅದು ನಮಗೆ ಒಳಿತಾಗುವುದಿಲ್ಲ ಮಕ್ಕಳೇ, ಮತ್ತೆ ಕೆಡುಕಿಗೆ ಅದು ಕಾರಣವಾಗುತ್ತೆ. ಸೊ ಮಕ್ಕಳೇ, ಇದರಿಂದ ನಾವು ತಿಳಿದುಕೊಳ್ಳಬೇಕಾದಂಥ ನೀತಿ ಏನು ಅಂದರೆ, ನಾವು ಆಸೆಗಿದ್ದಷ್ಟು ಕಾಲು ಚಾಚಬೇಕು, ಸಹಾಯವನ್ನು ಮಾಡಿದವರಿಗೆ ನಾವು ಜೀವನ ಪೂರ್ತಿ ನೆನೆದುಕೊಳ್ಳಬೇಕು. ಎಸ್ ನೋಡಿ ಮಕ್ಕಳೇ, ಇಲ್ಲಿ ಈ ಒಂದು ಹುಲಿ ಮಂತ್ರವಾದಿಯ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದೆ, ದಾಳಿಯನ್ನು ಮಾಡಲು ಪ್ರಾರಂಭಿಸಿತು. ಸೊ ಆಗ ಆ ಒಂದು ಮಂತ್ರವಾದಿ ಅದನ್ನು
ಮಂತ್ರವನ್ನು ಓದಿ ಆ ಒಂದು ಹುಲಿಯನ್ನು ಇಲಿಯನಾಗಿ ಮಾಡಿದ. ಎಸ್, ನೋಡಿ ಮಕ್ಕಳೇ, ಈ ಒಂದು ಇಲಿಯಾಗಿ ಮತ್ತೆ ಅದು ತನ್ನ ಸಹಾಯವನ್ನು ಮರೆತು ಅದು ಯಾವ ರೀತಿ ಪ್ರತ್ಯುಪಕಾರವನ್ನು ಮಾಡ್ತು ಅನ್ನೋದನ್ನು ಅದು ನೋಡಿಕೊಂಡದು. ಮತ್ತೆ ಮಂತ್ರವಾದಿ ಹತ್ತಿರದಿಂದ ದೂರ ಓಡಿ ಹೋಯಿತು. ಎಸ್, ಮುಖ್ಯಾಂಶಗಳು ಮಕ್ಕಳೇ, ನಾಯಿ ಹಸುವಾಗಿ ಬದಲಾಗುವುದು, ಹಸು ಮತ್ತೆ ಹುಲಿಯಾಗಿ ಬದಲಾಗುವುದು, ಹುಲಿಯು ತಾಳ್ಮೇಲಿದೆ, ಮಂತ್ರವಾದಿಯ ಮೇಲೆಯೇ ಆಕ್ರಮಣ ಮಾಡಲು ಯತ್ನಿಸುವುದು, ಹೀಗೆ ಮಂತ್ರವಾದಿಯು ಮತ್ತೆ ಇಲಿಯನ್ನಾಗಿ ಪ್ರವರ್ತಿಸುವುದು. ಎಸ್, ಪ್ರಶ್ನೆಗಳು ಮಕ್ಕಳೇ. ಒಂದನೇ ಪ್ರಶ್ನೆ, ಹಸುವು ಖುಷಿಯಿಂದ ಎಲ್ಲಿಗೆ ಓಡಿತು? ಎರಡನೆಯ ಪ್ರಶ್ನೆ, ಹಸುವು ಮಂತ್ರವಾದಿಯ ಹತ್ತಿರ ಏಕೆ ಬಂದಿತು? ಮೂರನೇ ಪ್ರಶ್ನೆ, ಹುಲಿಯಾಗಿ ಬದಲಾದ ತಕ್ಷಣ ಏನು ಹೇಳಿತು? ನಾಲ್ಕನೇ